हाय फ्रेंड्स, वेलकम बैक टू द चैनल मंजुश्री जनरल एंड किचन। आई होप एल्लरू चेन्नागिद्दीरा अंदुकोंतीनि। हागे निम्म ओंदु प्रीति मत्ते प्रोत्साहदिंद नावु कूड चेन्नागिद्दीवि। 2 डेस् इंद ऊरिन व्लॉग नोड्ता इद्दीरा, हागे तवर मनेयल व्लॉग विलेज व्लॉग कूड नोडिद्दीरा। इवत्तु 3ने दिनद इदु विलेज व्लॉग आगिरुत्ते। ನಾವಿವತ್ತು ಧರ್ಮರಾಯನ ಗುಡಿಗೆ ಬಂದಿದ್ದೀವಿ। ಧರ್ಮರಾಯನ ಗುಡಿ ಅಂದರೆ ತುಂಬಾ ಫೇಮಸ್ ಆದ ದೇವಸ್ಥಾನ, ಇದು ಪುರಾತನ ದೇವಸ್ಥಾನ ಅಂತಲೇ ಕರೀಬಹುದು। ಸೊ ಬಂದಿದ್ದೀವಿ, ಎಂಟರೆನ್ಸ್ಗೆ ತಿಲಕಮ್ಮನ ಗುಡಿ ತೋರಿಸಿದೆ ನಾನು ನಿಮಗೆ। ಹಾಗೆ ಒಳಗಡೆ ಬರ್ತಾ ಇದ್ರೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಕಡೆನೂ ಆನೆ ಇದೆ ನೋಡಬಹುದು। ಈ ಕಲ್ಲಿನ ಆನೆ ಇದೆ ಅಲ್ವಾ, ಈ ಆನೆ ಪ್ರತಿ ವರ್ಷ ಜಾತ್ರೆಗೆ ಒಂದು ಆನೆ ಕಿವಿ ಮುಚ್ಚಿರುತ್ತೆ ಮತ್ತು ಒಂದು ಆನೆ ಕಿವಿ ತೆರೆದಿರುತ್ತೆ। ಸೋ ಈ ಥರ ಹೇಳ್ತಾರೆ ಹಿರಿಯರು, ಬಟ್ ಅಬ್ಸರ್ವ್ ಮಾಡಿ ನೋಡಿಲ್ಲ ಯಾರು ಕೂಡ। ಬಟ್ ಸತ್ಯ ಅಂತರೂ ಇದೆ, ಇಲ್ಲಿ ಯುಗಾದಿ ಆದ 5 ದಿನಕ್ಕೆ ಜಾತ್ರೆ ಶುರುವಾಗುತ್ತೆ। ತುಂಬಾ ವಿಜೃಂಭಣೆಯಿಂದ ಜಾತ್ರೆನ ಮಾಡ್ತಾರೆ। ಕರೋನಾ ಬಂದಾಗಿನಿಂದ ಜಾತ್ರೆ ಮಾಡಿಲ್ಲ, ಬಟ್ ಈ ವರ್ಷ ಜಾತ್ರೆ ಆಗ್ಬೋದು ಅನಿಸುತ್ತೆ। ನಮಗೆ ಇರಲಿಕ್ಕೆ ಆಗಲಿಲ್ಲ, ರಜೆ ಬೇರೆ ಇರಲಿಲ್ಲ, ಹಾಗಾಗಿ ನಾವು ಹಾಗೆ ಬಂದ್ವಿ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು। ಹಳೆ ದೇವಸ್ಥಾನ, ಪುರಾತನ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಗಳನ್ನೇ ನಾವು ಹೆಚ್ಚು ನೋಡ್ಬೋದು। ನಾನು ನಿಮಗೆ ಹಿಂದಿನ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಊರಿನ ಒಂದು ವಿಶೇಷತೆ, ಒಂದು ತುಂಬಾ ಇತಿಹಾಸ ಇದೆ ಅಂತ ಹೇಳಿದ್ದೆ, ಪೌರಾಣಿಕ ಕಥೆ ಕೂಡ ಇದೆ ಅಂತಲೇ ಹೇಳಿದ್ದೆ। ಸೋ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಏನು ಶೇರ್ ಮಾಡೋಕೆ ಆಗಲ್ಲ, ಯಾಕಂದರೆ ಯಾವುದೇ ವಿಷಯ ಆಗಲಿ ಅರ್ಧಮರ್ಧ ತಿಳ್ಕೊಂಡ್ಬಿಟ್ಟು ಹೇಳೋದು ಸರಿಯಲ್ಲ। ಒಂದು ಅದರ ಬಗ್ಗೆ ಪೂರ್ತಿ ನಾವು ತಿಳ್ಕೊಳ್ಬೇಕಾಗುತ್ತೆ, ತಿಳ್ಕೊಂಡ್ಬಿಟ್ಟು ನಿಮಗೂ ಕೂಡ ತಿಳಿಸಿದರೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ। ಸೊ ಹಾಗಾಗಿ ನಾನು ಇದರಲ್ಲಿ ಏನು ಡೀಟೇಲ್ ಆಗಿ ತಿಳಿಸ್ತಾ ಇಲ್ಲ, ಜಸ್ಟ್ ದೇವಸ್ಥಾನ ಹೇಗಿದೆ, ದೇವಸ್ಥಾನ ಒಳಗಡೆ ಹೇಗಿದೆ, ಶಿವಲಿಂಗ ಹೇಗಿದೆ ಅಂತ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ। ಬಟ್ ನಮ್ಮ ಊರಿನ ಒಂದು ವಿಶೇಷತೆ, 101 ಬಾವಿ, 101 ದೇವಸ್ಥಾನ, ತುಂಬ ತಿಳ್ಕೊಳ್ಳೋದಿದೆ, ನಾನು ಕೂಡ ಇನ್ನೂ ತಿಳ್ಕೊಳ್ಳೋದಿದೆ। ನಮ್ಮ ಅಜ್ಜಿ ಇದ್ದರು, ಅಂದರೆ ನಮ್ಮ ತಂದೆಯವರ ತಾಯಿ, ನಮ್ಮ ಅಪ್ಪಾಜಿ ತಾಯಿ ಇದ್ದರು, ಅವರು ಪ್ರತಿದಿನವೂ ನಮ್ಮ ಊರಿನ ಒಂದು ಇತಿಹಾಸನ ನಮಗೆ ತಿಳಿಸ್ತಾ ಇದ್ದರು ನಾವು ಚಿಕ್ಕವರು ಇರಬೇಕಾದ್ರೆ। ಬಟ್ ಆವಾಗ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅಯ್ಯೋ ಏನು ಹೇಳ್ತೀಯ ಬಿಡು ಅಜ್ಜಿ, ನೀನು ಪದೇ ಪದೇ ಹೇಳಿಕ್ಕೆ ಹೋಗಬೇಡ ಅಂತ, ಅಷ್ಟೊಂದು ನಮಗೆ ಲೇಸಿತನ ಇತ್ತು, ತಿಳ್ಕೊಳ್ಳೋದು ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ। ಇವಾಗ ಬೇಜಾರಾಗುತ್ತೆ, ಅಜ್ಜಿ ಇಲ್ಲ ಇವಾಗ, ಬಟ್ ಅವ್ರು ಇದ್ದಿದ್ದರೆ ತುಂಬ ಚೆನ್ನಾಗಿ ಇನ್ನೂ ತಿಳಿಸೋರು। ಇವಾಗೂ ಕೂಡ ಎಲ್ಲರೂ ಇದ್ದಾರೆ, ನಮ್ಮ ದೊಡ್ಡಪ್ಪಂದಿರಾಗಿರ್ಬೋದು, ನಮ್ಮ ಅಪ್ಪಾಜಿ ಆಗಿರ್ಬೋದು, ನಮ್ಮ ಅಜ್ಜಿ, ಅವರೆಲ್ಲನೂ ನಿಮಗೆ ಒಂದು ದಿನ ಖಂಡಿತ ಈ ಊರಿನ ಒಂದು 101 ಬಾವಿ, 101 ದೇವಸ್ಥಾನಗಳ ಬಗ್ಗೆ, ಪಂಚಪಾಂಡವರು, ಭೀಮ, ಬಕಾಸುರ ಎಲ್ಲರೂ ಈ ಒಂದು ನಮ್ಮ ಊರಿನಲ್ಲಿನೇ ಇದ್ದು ಜೀವನ ಮಾಡಿರೋ ಒಂದು ಕೆಲವೊಂದಿಷ್ಟು ಕುರುಹುಗಳಿವೆ, ಇನ್ನೂ ಇವೆ ಅಂತಲೇ ಹೇಳ್ಬೋದು। ಸೊ ಅದರ ಬಗ್ಗೆ ಪೂರ್ತಿ ವಿವರಣೆಯನ್ನು ನಾನು ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ। ತಿಳಿಸ್ಕೊಡೋದಲ್ಲ, ನಾನು ಏನೂ ಅಲ್ಲ, ಅಷ್ಟು ದೊಡ್ಡವಳಲ್ಲ ಈ ಊರಿನ ಒಂದು ಇತಿಹಾಸನ ಹೇಳುವಷ್ಟು। ಸೊ ಅಲ್ಲಿನ ನಮ್ಮ ಹಿರಿಯರೇನಿದ್ದಾರೆ ಅವರು ನಿಮಗೆ ಖಂಡಿತ ಈ ಊರಿನ 101 ಬಾವಿ, 101 ದೇವಸ್ಥಾನ, ಹಾಗೆ ಪಂಚಪಾಂಡವರ ಬಗ್ಗೆ, ಭೀಮನ ಬಗ್ಗೆ, ಮತ್ತು ಏನು ಹೇಳ್ತಾರೆ ಬಕಾಸುರ, ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಮ್ಮ ಊರಿಂದು, ಖಂಡಿತ ತಿಳಿಸ್ಕೊಡ್ತಾರೆ ನಿಮಗೆ ಬರೋ ವಿಡಿಯೋದಲ್ಲಿ। ನಾನು ಟೀಚಿಂಗ್ ಮಾಡಬೇಕಾದ್ರೆ ಬಕಾಸುರ ಅಂತ ಒಂದು ಪಾಠನ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೆ, ಬಟ್ ನಿಜವಾಗ್ಲೂ ನಮ್ಮೂರಲ್ಲೇ ಆ ಒಂದು ಸ್ಟೋರಿ ನಡೆದಿತ್ತಾ ಅಂತ ನನಗೆ ನಿಜವಾಗ್ಲೂ ಇವಾಗ ಖುಷಿ ಅನಿಸುತ್ತೆ। ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಬಕಾಸುರನ ಪಾಠ ಮಾಡಬೇಕಾದ್ರೆ ನಾನು ಎಲ್ಲೋ ನಡೆದಿರಬೇಕು ಅಂತ ಅಂದ್ಕೊಂಡಿದ್ದೆ। ಬಟ್ ಏಕಚಕ್ರನಗರ ಅಂತ ಇತ್ತು ಆ ಒಂದು ಪುಸ್ತಕದಲ್ಲಿ, ಆವಾಗ ನಮ್ಮ ಮನೇಲಿ ಕೇಳಿದೆ, ಏಕಚಕ್ರನಗರ ಅಂದರೆ ನಮ್ಮೂರೇ ಅದು ಅಂತ ಹೇಳಿದರು ಅಪ್ಪಾಜಿ, ತುಂಬಾ ಖುಷಿ ಆಯಿತು। ಆವಾಗಿನಿಂದ ನನಗೆ ಇಂಟ್ರೆಸ್ಟ್ ಬಂತು ತಿಳ್ಕೊಳ್ಬೇಕು, ನಾನು ಇನ್ನೂ ತಿಳ್ಕೊಳ್ಬೇಕು ನಮ್ಮೂರಿನ ಬಗ್ಗೆ ಅಂತ ಹೇಳಿಬಿಟ್ಟು। ಹಾಗೆ ಇವರು ಹೇಳಿದ್ನಲ್ವ, ನಮ್ಮ ಅಜ್ಜಿ ಅಂದರೆ ಸಣ್ಣ ಅಜ್ಜಿ ಮೊಮ್ಮಗಳು, ನಮ್ಮ ಮಾವನ ಮಗಳು ಅಂತ, ಅವರ ಒಂದು ಸಿಲೆಬಸ್ನಲ್ಲೂ ಕೂಡ ಇತ್ತಂತೆ, ಅದರಲ್ಲೂ ನಮ್ಮೂರಿನ ಹೆಸರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ,
ಹಗುರವಾದ ಇಟ್ಟಿಗೆ ಸಿಗ್ತಾ ಇತ್ತು ನಮ್ಮೂರಲ್ಲಿ ಅಂತ ಅವಾಗಿನ ಕಾಲದಲ್ಲಿ. ಅದಕ್ಕೆ ನಮ್ಮೂರಿಗೆ ಆ ಹೆಸರು ಬಂತಂತ ಹೇಳಿದರು. ನಮ್ಮೂರಿನ ಹೆಸರು ಏನು ಎಂತ ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಧರ್ಮರಾಯನ ದೇವಸ್ಥಾನದ ಮುಂದೆನೇ ನೋಡ್ಬೋದು, ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ಹಿರಿಯರೆಲ್ಲ ಕುಂತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಟೈಮನ್ನು ಕಳೀತಾ ಇರ್ತಾರೆ. ಯಾವುದೇ ರೀತಿ ಅವರಿಗೆ ಮಾನಸಿಕ ಒತ್ತಡ ಇರಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಿಟಿಗಳಲ್ಲಿ ಒಬ್ಬೊಬ್ಬರೇ ಇರೋದು, ಒಬ್ಬೊಬ್ಬರೇ ಮೊಬೈಲ್ನಲ್ಲೇ ಮುಳುಗಿರೋದು ಇರುತ್ತೆ. ಸೊ ಹಳ್ಳಿಗಳಲ್ಲಿ ಯಾವ ಮೊಬೈಲು ಇಲ್ಲ, ಏನೂ ಇಲ್ಲ, ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಯಾವುದೇ ಮಾನಸಿಕ ಒತ್ತಡ ಅವರಿಗೆ ಇರಲ್ಲ ಅನಿಸುತ್ತೆ ಅಲ್ವಾ. ಇದು ಲಿಪಿ ಬಂದು ಕನ್ನಡ, ಹಳೆಗನ್ನಡನಲ್ಲಿ ಇರೋದು ನೋಡಿ. ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. 101 ಬಾವಿ, 101 ದೇವಸ್ಥಾನ, ಬಕಾಸುರ, ಭೀಮ, ಅರ್ಜುನ ಎಲ್ಲರೂ ನಮ್ಮ ಒಂದು ಊರಲ್ಲಿ ವಾಸವಾಗಿದ್ದರು ಅನ್ನಲಿಕ್ಕೆ ಆ ಒಂದು ಲಿಪಿನೂ ಕೂಡ ಒಂದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ನೀವೇನಂತ ಕರೀತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ರಿಟಿಷರು ಮೊದಲು ಅಲ್ಲಿ ವಾಸ ಮಾಡ್ತಿದ್ರಂತೆ. ಅದ್ರ ಕೆಳಗಡೆ ಬಂದರೆ ನಾರಾಯಣಪ್ಪನ ಗುಡಿ. ಸೊ ನಮ್ಮ ಮನೆ ಇರೋದು ನಾರಾಯಣಪ್ಪನ ಗುಡಿ ಪಕ್ಕದಲ್ಲಿನೇ. ನಾವು ಊರಿಂದ ಬಂದರೆ ಫಸ್ಟ್ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ನಾರಾಯಣಪ್ಪನಿಗೆ ನಮಸ್ಕಾರ ಮಾಡಿನೇ ಮನೆಗೆ ಹೋಗೋದು. ಅದು ವಾಡಿಕೆ ನಮ್ಮದು. ಪ್ರತಿ ಸಲ ಬಂದರೂ ನಾವು ಫಸ್ಟ್ ನಾರಾಯಣಪ್ಪನಿಗೆ ನಮಸ್ಕಾರ ಮಾಡಿನೇ ಮನೆಗೆ ಹೋಗೋದು, ಆ ವಾಡಿಕೆ ಇದೆ. ನಾನೀಗ ತೋರಿಸ್ತಾ ಇರುವ ಪ್ರತಿಯೊಂದು ದೇವಸ್ಥಾನದ ವಿಡಿಯೋ ಏನಿದೆ, ಇದು ಯಾವುದು ಇತ್ತೀಚೆಗೆ ಆಗಿರೋ ದೇವಸ್ಥಾನಗಳಲ್ಲ, ತುಂಬಾ ಹಳೆಯ ಪುರಾತನ ದೇವಸ್ಥಾನಗಳು, ತುಂಬಾ ಇತಿಹಾಸ ಕೂಡಿಕೊಂಡಿರುವ ದೇವಸ್ಥಾನಗಳು. ನಿಜವಾಗ್ಲೂ ನಾನು ನತದೃಷ್ಟಿ ಅಂತಲೇ ಹೇಳ್ಬೋದು. ಈ ಒಂದು ನಮ್ಮ ಊರಿನ ಇತಿಹಾಸನ ನಾನು ಇವಾಗ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗಲಾದರೂ ಅನ್ನಿಸ್ತಲ್ಲ ಅಂತ ಒಂದು ಖುಷಿ ನನಗೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆದ ಇತಿಹಾಸ ಇದೆ. ಹಿಸ್ಟ್ರಿಯನ್ನು ನೀವೆಲ್ಲರೂ ಕೇಳಲೇಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ನನ್ನ ಪ್ರಯತ್ನ ಫಲಕಾರಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ವನವಾಸ 12 ವರ್ಷ, ಒಂದು ವರ್ಷ ಯಾರಿಗೆ ಗೊತ್ತಾಗ್ಲಾರ್ದಂಗ ಬ್ರಾಹ್ಮಣರ ವೇಷ ಹಾಕೊಂಡು ಇಲ್ಲಿ ಏನದ ಅಜ್ಞಾತವಾಸ ಮಾಡಿರ್ಲ. ಬ್ರಾಹ್ಮಣರ ಮನೆಯ ಸತ್ಯನಾಶ ಆಗಿ ಇಲ್ಲ. ಈಗ ಅದೇ ಭೀಮ ಅರ್ಜುನ ಅಲ್ಲ, 101 ಬಾವಿ, 101 ಗುಡಿ ಅಂತ ಅವೆಲ್ಲವ್ರಿ. ಆದ್ರೆ ಈಗ ಎಷ್ಟು ಉಳ್ದಾವ್ ಕೆಲವೊಂದು ಗುಡಿ ಬಂದಾಗ ಆಯ್ಕೆ ಹೋಗ್ಯಾವ. ಅದು ಬಹಳ ದೂರ ಐತ್ರಿ. ಹಗುರವಾದ ಅಂದ್ರ ಅಗೂರ ಕೈಯಾಗಿ ಎಂಟಿಗೆ ಏನಕ್ಕೆ ನೆಟ್ಟಂಗೆ ಇಲ್ಲೆಲ್ಲ ಹೌದಾ? ಕಥಾ ರೂಪ ಇತಿಹಾಸ ರಾಕ್ಷಸ ಒಂದು ಬಂಡ ಅನ್ನ ಒಂದು ಬ್ಯಾರಲ್ ನೀರು ಅದಕ್ಕೆ ಏನಂದ್ರೆ ದಿವಸ ಒಬ್ಬ ಮನುಷ್ಯ ಹಿಂಗ ಬಾಳೆ ಇತ್ತಂತ ಊರಿಗೆ ತಿನ್ಕೊಂತ 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 ಬಂದು ಒಂದು ಮೂಲ್ಯಾಗ ಉಳಿತೆ ಅಂತ ಊರು ಕುಂಬಳರಾಯನ ಪಟ್ಟಣ ದೊಡ್ಡ ಇದ್ದದ್ದು ಅದು ಸ್ವಲ್ಪ ಉಳಿತೆ ಅಂತ ಉಳಿದಾಗ ಏನದ ಮತ್ತೆ ಅದು ಬ್ರಾಹ್ಮಣರ ಮನೆ ಬಾಳೆ ಬಂತು ಅವ್ರ ಮನ್ಯಾಗ ಇದ್ರಂತೀವಿ ಅವ್ರ ಮನ್ಯಾಗ ಇದ್ರಂತ ಆ ಮುದುಕಿ ಒಂದೇ ಮಗ ಇತ್ತಂತ ತುಂಬ ಕುಂತಂತ ಮನ್ಯಾಗ ಬ್ರಾಹ್ಮಣರ ಮುದುಕಿ ಹಿಂಗೆ ಹೋಗಿ ಹೋಗಿ ಕೈ ಸಿಕ್ಕಿ ಕುಂತದೇವಿ ಯಾಕೆ ಕಳ್ತೀವಿ
ನನಗೆ ಐದು ಮಂದಿ ಅದ, ಒಬ್ಬ ಹೋಗ್ಲಿ ನಿನಗೊಬ್ಬ ಹೋಗ್ಲಿ ನನ್ನ ಮನೆಗೊಬ್ಬ ಹೋಗ್ಲಿ ಹೇಳ್ಬೇಡ ಅಂತೇಳಿ ಅಂದು. ಈಗ ಭೀಮನ್ ಸಾಧ್ಯ ಮಾಡಿ ಕಳಿಸಿದ್ರಂತ ಬಕಾಸೂರ್ ನೋಡ್ದು, ಅದೇಳಿ ತಾನೇ ತಿಂದು ಅದಿಗೆ ಅದು ಕಟ್ ಆಯ್ತ ಅಂತ. ಇದು ಹತ್ಯೆ ಮುಂದೆ ಉಳಿದು ಕೇಶ ಅದಕ್ಕೆ ಆಗಿಟ್ಟಿಗೆ ಅಂತ ಹೆಸರು ಬಿತ್ತು. ಹಾಗೆ ಅನ್ಫಾರ್ಚುನೇಟ್ಲಿ ನಮ್ಮ ಊರಿನ ಹಿರಿಯರು ಅಂದರೆ ನಮ್ಮ ದೊಡ್ಡಪ್ಪಂದಿರಾಗಿರ್ಬೋದು ಅಜ್ಜಂದ್ರೆ ಆಗಿರ್ಬೋದು ದೇವಸ್ಥಾನದ ಮುಂದೆ ಕುಂತ್ಬಿಟ್ಟು ಮಾತಾಡ್ತಾ ಇದ್ರು. ನಾನು ಹೋಗಿದ್ದು ನೋಡಿ ಮಾತಾಡಿಸಿದ್ರು. ಯಾಕಂದರೆ ನಾವಿರೋದು ಸಿಟಿನಲ್ಲಿ, ಯಾವಾಗಲಾದರೂ ಒಮ್ಮೆ ಹೋಗ್ತಾ ಇರ್ತೀವಿ ಅಲ್ವಾ. ಅಪ್ಪಾಜಿ ಅಮ್ಮನವರು ಒಂದೇ ಆಗಿರೋ ಕಾರಣ ಹಬ್ಬ ಏನಾದರೂ ಹರಿದಿನಗಳಲ್ಲಿ ಹೋಗಿರ್ತೀವಿ. ಇಂಥವ್ರ ಮಗಳಲ್ವಾ ಇಂಥವ್ರ ಮಗಳಲ್ವಾ ಅಂತೇಳ್ಬಿಟ್ಟು ನಿಮಗೇನಾದರೂ ಈಗ ಗೊತ್ತಿದ್ರೆ ಹೇಳಿ ದೊಡ್ಡಪ್ಪ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಹೇಳಿದ್ದಾರೆ, ಇನ್ನೂ ಪೂರ್ತಿಯಾಗಿ ಗೊತ್ತು ಅವ್ರಿಗೆ. ಬಟ್ ನಮಗೆ ಟೈಮ್ ಇರಲಿಲ್ಲ, ಯಾವುದೇ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಕ್ಲಾರಿಟಿ ಇರಬೇಕು. ಹಾಗಾಗಿ ನಾನು ಏನು ಮಾಡಿದೆ, ನೆಕ್ಸ್ಟ್ ಟೈಮ್ ಬರ್ತೀನಿ ದೊಡ್ಡಪ್ಪ, ಎಲ್ಲಾನು ಇಷ್ಟು ನೀವು ತಿಳಿಸ್ಕೊಡ್ರಿ, ಅಪ್ಪಾಜಿನ ಕರ್ಕೊಂಬರ್ತೀವಿ ಅಂತ ಹೇಳಿದೆ. ಸರಿ ನೀನು ಯಾವಾಗಾದರೂ ಬಾಮ್ಮ, ಎಲ್ಲ ದೇವಸ್ಥಾನ 101 ಬಾವಿ 101 ದೇವಸ್ಥಾನಗಳಲ್ಲಿ ಎಷ್ಟಿದೆ ಅಷ್ಟು ನಿನಗೆ ತೋರಿಸ್ತೀವಿ, ಅಲ್ಲಿನ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ತುಂಬಾ ಖುಷಿಯಾಯಿತು. ಸದ್ಯದಲ್ಲೇ ನಮ್ಮ ಊರಿನ ಇತಿಹಾಸದ ವಿಡಿಯೋ ನಿಮ್ಮ ಮುಂದೆ ಇರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಸಾಧಿಸಬಲ್ಲೆ. ಸೊ ಸಣ್ಣದಾಗಿ ಇವತ್ತು ನಮ್ಮ ಧರ್ಮರಾಯನ ಗುಡಿಯ ದೇವಸ್ಥಾನದ ಒಂದು ವಿಡಿಯೋ ಕ್ಲಿಪ್ಸನ್ನು ಹಾಕಿದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ದಿನ ನಮ್ಮ ಮಾಮನ ತೋಟದ ಒಂದು ಪುಟ್ಟ ವ್ಲಾಗ್ ಬರುತ್ತೆ. ಸೊ ತೋಟದ ವ್ಲಾಗನ್ನು ಕೂಡ ನೋಡಿ. ಇನ್ನೂ ತುಂಬಾ ಊರಿನ ವಿಡಿಯೋಸ್ ಇದೆ, ದಯವಿಟ್ಟು ಸ್ಕಿಪ್ ಮಾಡ್ದಿರಾ, ಡೈಲಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವ ಈ ಥರ ಒಂದು ಊರಿನ ಬಗ್ಗೆ. ಸೊ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ.